ಹಲೋ ಬ್ಯೂಟಿಫುಲ್ ಲೇಡೀಸ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲ ಹೆಣ್ ಪಿಳೆಗಳಿಗೆ ನಮ್ ಕಡೆಯಿಂದ ವೆರಿ ಹ್ಯಾಪಿ ವಿಮೆನ್ಸ್ ಡೇ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಮ್ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಪ್ರೂಫ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಈ ನಮ್ಮ ಒಂದು ಚಿಕ್ಕ ವಿಡಿಯೋ ಆ ಎಲ್ಲಾ ಲೇಡೀಸ್ಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೆಣ್ಣನ್ನ ಪ್ರಕೃತಿಗೆ ಹೋಲಿಸ್ತಾರೆ. ಹೆಣ್ಣಿಗೆ ಅಷ್ಟು ತಾಳ್ಮೆ ಇರುತ್ತೆ. ಇನ್ನು ಹೆತ್ತು ಹೊತ್ತು ಸಾಕಿ ಸಲಹುವಳು ಹೆಣ್ಣು. ಅಕ್ಕ, ತಂಗಿ, ಮಗಳು, ಹೆಂಡತಿ, ಹೀಗೆ ಎಲ್ಲಾ ರೋಲ್ಗಳಲ್ಲೂ ಪ್ಲೇ ಮಾಡ್ತಾಳೆ ಹೆಣ್ಣು. ಹೆಣ್ಣನ್ನ ಮಲ್ಟಿ ಟಾಸ್ಕರ್ ಅಂತ ಕೂಡ ಕರಿಬಹುದು. ಇಂತಹ ಹೆಣ್ಣಿಗೆ ಜಗತ್ನಲ್ಲಿ ಅಪೂರ್ವ ಸ್ಥಾನ ಇದೆ. ಇದನ್ನ ನೆನ್ಸ್ಕೊಂಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಿಸಲಾಗುತ್ತೆ. ಇನ್ನು ಮದರ್ ತೆರೇಸಾ, ಇಂದಿರಾ ಗಾಂಧಿ, ದೇಶದ ಮೊದಲ ಮಹಿಳಾ ಪ್ರಧಾನಿ ಕಿರಣ್ ಬೇಡಿ, ಭಾರತದ ಮೊಟ್ಟ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಮೇರಿ ಕಾಮ್, ಅಪ್ರತಿಮ ಬಾಕ್ಸರ್, ಒಬ್ಬ ತಾಯಿಯಾಗಿ 5 ಬಾರಿ ವಿಶ್ವ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ ನಲ್ಲಿ ಗೆದ್ದು ಪದಕ ಮುಡಿಗೇರಿಸಿಕೊಂಡವರು. ಜೊತೆಗೆ ಪಿವಿ ಸಿಂಧು ಕೂಡ ಒಬ್ರು ಲೈಫ್ ಎಕ್ಸಾಂಪಲ್. ಹೀಗೆ ಅದೆಷ್ಟೋ ಹೆಣ್ಮಕ್ಳು ಎಲ್ಲಾ ರಂಗದಲ್ಲೂ ಸಾಧನೆ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಇವರೆಲ್ಲ ನಮ್ಮಂತ ಹೆಣ್ಮಕ್ಳಿಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಭಾರತ ದೇಶದಲ್ಲಿ ಮಹಿಳೆಗೆ ಕೊಟ್ಟಿರೋಷ್ಟು ಸ್ವಾತಂತ್ರ್ಯ ಬೇರೆ ಯಾವ ದೇಶನೂ ಕೊಟ್ಟಿಲ್ಲ. ಅದರಲ್ಲೂ ಹಿಂದೂ ಸಂಸ್ಕೃತಿಯಲ್ಲಿ ಮಹಿಳೆಗೆ ಪೂಜನೀಯ ಸ್ಥಾನ ಕೊಟ್ಟಿದ್ದು ಹಿಂದೂ ಸಂಸ್ಕೃತಿ ಅತ್ಯಂತ ದೊಡ್ಡದಾಗಿದೆ. ಅಷ್ಟೇ ಯಾಕೆ, ಆ ಭಾರತ ಮಾತೆ ಕೂಡ ಒಬ್ಳು ಹೆಣ್ಣು. ಹೆಣ್ಣು ಅಂದ್ರೆ ಮನೆಗೆ ಲಕ್ಷ್ಮಿ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಹೆಣ್ಣು ಅಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಶೋಷಣೆ, ದೌರ್ಜನ್ಯ, ಅತ್ಯಾಚಾರ, ಹಿಂಸೆ, ಹೀಗೆ ಅದೆಷ್ಟೋ ಬೇಡದ ಪದಗಳೇ ಜಾಸ್ತಿ ಆಗಿದೆ. ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋದಾದ್ರೆ ಈ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಹೆಣ್ಣು ಮಕ್ಳಿಗೆ ಇದರಿಂದ ಆದಷ್ಟು ಮುಕ್ತಿ ಬೇಕು. ಜೊತೆಗೆ ಅದೆಷ್ಟೋ ಹೆಣ್ಮಕ್ಳು ಇದನ್ನೆಲ್ಲ ದಾಟ್ಕೊಂಡು ಮುಂದೆ ಬಂದಿರೋದು ಉಂಟು. ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಕಾಲಿಡೋ ಟೈಮ್ ಇಂದ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಹಿಡಿಯೋವರೆಗೆ ಈ ವರ್ಷನೂ ಬಾಲಕಿಯರದೇ ಮೇಲುಗೈ ಅನ್ನೋ ಒಂದು ಟೈಟಲ್ ಪೇಪರ್ಗಳಲ್ಲಿ ಹೈಲೈಟ್ ಆಗಿರುತ್ತೆ. ಸೊ ಹೆಣ್ಣಿನ ಬಗ್ಗೆ ಹೇಳ್ತಾ ಹೋದ್ರೆ ಯುಗಗಳೇ ಬೇಕು. ಒಟ್ನಲ್ಲಿ ಅಟ್ಲೀಸ್ಟ್ ಈ ವಿಮೆನ್ಸ್ ಡೇ ದಿನನಾದ್ರೂ ಎಲ್ಲಾ ಮಹಿಳೆಯರು ಖುಷಿಯಾಗಿರ್ಲಿ, ನೀವಿಲ್ದೆ ಏನು ಇಲ್ಲ ಅನ್ನೋ ಒಂದು ಸ್ಮಾಲ್ ಮೆಸೇಜ್ ಅನ್ನ ಕೊಡೋಕೆ ನಾವು ಟ್ರೈ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಾನು ಒಂದ್ ಮಾತ್ ಹೇಳೋಕು ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋ ಯಾವುದೇ ಗಂಡಸರಾಗ್ಲಿ, ಯಾಕೆ ನಾವು ನಮ್ ಹೆಂಡತಿನ ಅಥವಾ ತಾಯಿನ ತಂಗಿನ ಸಪೋರ್ಟ್ ಮಾಡ್ತಿಲ್ವಾ ಅಂತ ನೀವ್ ಅನ್ಕೋಬಾರ್ದು. ಖಂಡಿತ ನಿಮ್ಮಲ್ಲಿ ಅದೆಷ್ಟೋ ಗಂಡಸರು ನಿಮ್ಮ ಹೆಂಡತಿ, ತಾಯಿ, ತಂಗಿ, ಅಕ್ಕ ಹೀಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಹಾಗೆ ಅವ್ರ ಯಶಸ್ಸಿಗೂ ಕಾರಣವಾಗಿದ್ದೀರಾ. ಸೊ ಅವರಿಗೆಲ್ಲ ಕೂಡ ನನ್ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲಾ ಬ್ಯೂಟಿಫುಲ್ ಲೇಡೀಸ್ಗೂ ಅ ವೆರಿ ಹ್ಯಾಪಿ ವಿಮೆನ್ಸ್ ಡೇ. ಸೊ ಇವತ್ತು ಲೇಡೀಸ್ ಫುಲ್ ನಿಮ್ದೇ ದಿನ. ಇವತ್ತು ಖುಷಿ ಖುಷಿಯಾಗಿರಿ, ಯಾವುದೇ ರೀತಿ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳ್ದೆ, ಬೇಜಾರ್ ಮಾಡ್ಕೊಳ್ದೆ ಆರಾಮಾಗಿರಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಫ್ರೆಂಡ್ಸ್, ಒನ್ ಸ್ಮಾಲ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಹೆಣ್ಮಕ್ಳನ್ನ ದಯವಿಟ್ಟು ಯಾರು ಕೀಳಾಗಿ ನೋಡ್ಬೇಡಿ. ಅವರು ಕೂಡ ನಿಮ್ ತರಾನೆ ಮನುಷ್ಯರು. ಸೊ ಪ್ಲೀಸ್ ರೆಸ್ಪೆಕ್ಟ್ ವಿಮೆನ್. ಅಂಡ್ ಈ ನಮ್ಮ ವಿಮೆನ್ಸ್ ಡೇ ಸ್ಪೆಷಲ್ ವಿಡಿಯೋನ ಎಲ್ಲಾ ಲೇಡೀಸ್ಗೂ ಡೆಡಿಕೇಟ್ ಮಾಡಿರೋದು ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ನೀವು ನಮ್ಗೆ ಕಾಮೆಂಟ್ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ. ಹ್ಯಾವ್ ಅ ನೈಸ್ ಡೇ.